ಜೆಜೆನಗರ ಪೊಲೀಸ್ ಠಾಣೆ ಎದುರು ಕುಟುಂಬಸ್ಥರ ಗೋಳು ನನ್ನ ಮಗನ ವಿಚಾರಣೆ ಮಾಡಿ ಕಳಿಸುವಂತೆ ತಾಯಿ ಕಣ್ಣೀರನ್ನ ಇಡ್ತಾ ಇರುವಂತಹ ಘಟನೆ ಟ್ಯಾಬ್ಲೆಟ್ ತರೋಕೆ ಬಂದಿದ್ದ ಬಿಟ್ಬಿಡಿ ಅಂತ ಆಕೆ ಮನವಿ ಮಾಡುತ್ತಿದ್ದಾಳೆ ಜೆಜೆನಗರ ಪೊಲೀಸ್ ಠಾಣೆಯ ಎದುರು ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ ನನ್ನ ಮಗನ ವಿಚಾರಣೆ ಮಾಡಿ ಕಳಿಸುವಂತೆ ತಾಯಿ ಕಣ್ಣೀರಿಡ್ತಾ ಇದ್ದಾಳೆ ಟ್ಯಾಬ್ಲೆಟ್ ತರೋದಕ್ಕೆ ಅಂತ ಬಂದಿದ್ದ ಆತನನ್ನ ಬಿಟ್ಬಿಡಿ ಅಂತ ತಾಯಿ ಮನವಿ ಮಾಡ್ಕೊತಾ ಇದ್ದಾಳೆ ಜೆಜೆನಗರ ಪೊಲೀಸ್ ಠಾಣೆಯ ಮುಂದೆ ಆಕೆ ಕಣ್ಣೀರು ಹಾಕ್ತಾ ಇದ್ದಾಳೆ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ ತನ್ನ ಮಗನ ವಿಚಾರಣೆ ಮಾಡಿ ಕಳಿಸಿ ಅಂತ ಹೇಳ್ತಾ ಇದ್ದಾಳೆ ತಾಯಿ ಟ್ಯಾಬ್ಲೆಟ್ ತರೋಕೆ ಅಂತ ಬಂದಿದ್ದ ಆತನನ್ನ ಬಿಟ್ಬಿಡಿ ಅಂತ ಪೊಲೀಸರಿಗೆ ಮನವಿ ಮಾಡ್ಕೋತಾ ಇದ್ದಾಳೆ ತಾಯಿ ಜೆಜೆನಗರ ಪೊಲೀಸ್ ಠಾಣೆಯ ಎದುರು ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು ನನ್ನ ಮಗನ ವಿಚಾರಣೆ ಮಾಡಿ ಕಳಿಸಿ ಟ್ಯಾಬ್ಲೆಟ್ ತರೋಕೆ ಅಂತ ಆತ ಬಂದಿದ್ದ ಅಂತ ತಾಯಿ ಒಬ್ಳು ಮನವಿ ಮಾಡ್ಕೋತಾ ಇರುವಂತಹ ದೃಶ್ಯ ಈ ಬಗ್ಗೆ ಪೊಲೀಸರು ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಡಿಸಿಷನ್ ಅನ್ನ ತಗೋತಾರೆ ಆದ್ರೆ ಆಕೆ ಬಂದು ಪೊಲೀಸ್ ಸ್ಟೇಷನ್ ನ ಮುಂದೆ ಮನವಿ ಮಾಡ್ಕೋತಾ ಇರೋದು ಆತನ ತಪ್ಪೇನು ಇಲ್ಲ ಟ್ಯಾಬ್ಲೆಟ್ ತರೋಕೆ ಅಂತ ಬಂದಿದ್ದ ದಯವಿಟ್ಟು ಆತನ ವಿಚಾರಣೆ ನಡೆಸಿ ಬಿಟ್ಬಿಡಿ ಅಂತ ತಾಯಿ ಮನವಿ ಮಾಡ್ಕೋತಾ ಇದ್ದಾಳೆ ಎಸ್ಸಿನ ಪಾದರಾಯನಪುರ ಹೊತ್ತಿ ಉರಿತಾ ಇದ್ದಂತಹ ಕುದಿತಾ ಇದ್ದಂತಹ ಪಾದರಾಯನಪುರದ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಹಿದಾಯತ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಹಿದಾಯತ್ ಪಾದರಾಯನಪುರ ಈಗ ತಣ್ಣಗಾಗಿದೆಯಾ ಕುದಿತಾ ಇದ್ದಂತಹ ಪಾದರಾಯನಪುರದ ಸದ್ಯದ ಸಿಚುವೇಶನ್ ಹೇಗಿದೆ ಭದ್ರತೆ ಹೇಗಿದೆ ಖಂಡಿತ ಶ್ವೇತಾ ಈಗಾಗಲೇ ಕರುಣಾ ಫೋರ್ಸ್ ಅದರ ಜೊತೆಗೆ ಸಿಆರ್ಪಿ ಕೆಎಸ್ಆರ್ಪಿ ತುಕಡಿಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತಹದ್ದು ಅದರ ಜೊತೆಗೆ ಪಾದರಾಯನಪುರದಲ್ಲಿ ಮೊನ್ನೆ ಆದಂತಹ ಘಟನೆಯಿಂದ ಇಡೀ ಪಾದರಾಯನಪುರವೇ ಸೈಲೆಂಟ್ ಆಗುವಂತಹ ಸಾಧ್ಯತೆಗಳಿದೆ ಹಾಗೆ ಹೀಗೆ ಅನ್ನುವಂತಹದನ್ನ ನಾವೆಲ್ಲ ಕೇಳ್ತಾ ಇದ್ವಿ ಆದ್ರೆ ಎಂದಿನಂತೆ ಇರುವಂತಹದ್ದು ವಾಹನ ಸಂಚಾರ ಕೂಡ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ ಜನ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಾಗಲಿ ಮತ್ತೊಂದಾಗಲಿ ಇಲ್ಲ ಅಲ್ಲಲ್ಲಿ ಗುಂಪು ಕಟ್ಟಿ ನಿಂತಿರುವಂತಹದ್ದು ಒಂದಷ್ಟು ಜನ ಆ ಕಡೆ ನಿಂತಿರುವಂತಹದ್ದು ಇನ್ನು ಒಂದಷ್ಟು ಜನ ಆ ಕಡೆ ನಿಂತಿರುವಂತಹದ್ದು ಇನ್ನು ಆಟೋಗಳು ಕೂಡ ಓಡಾಡ್ತಾ ಇದೆ ಸೊ ಈ ರೀತಿಯಾಗಿ ವಾಹನ ಸಂಚಾರ ಕೂಡ ಇರುವಂತಹದ್ದು ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ಗಳು ಕಾಣಿಸ್ತಾ ಇಲ್ಲ ಇಲ್ಲಿ ಬಹುಶಃ ಇದನ್ನ ಸೀಲ್ ಡೌನ್ ಏರಿಯಾ ಅಂತಾರೆ ಆದ್ರೆ ಸೀಲ್ ಡೌನ್ ಏರಿಯಾದಲ್ಲಿ ಯಾಕೆ ಇಂತಹ ಪರಿಸ್ಥಿತಿ ಇದೆ ಅನ್ನುವಂತಹದ್ದು ಯಕ್ಷ ಪ್ರಶ್ನೆ ಆಗಿರುವಂತಹದ್ದು ಅದರ ಜೊತೆಗೆ ಪ್ರಮುಖವಾಗಿ ಶ್ವೇತಾ ನಿನ್ನೆ ತಡರಾತ್ರಿಯಿಂದಲೂ ಕೂಡ ಸೌಮೇಂದ್ರ ಮುಖರ್ಜಿ ಹೆಚ್ಚುವರಿ ಪೊಲೀಸ್ ಆಯುಕ್ತರೇನಿದ್ದಾರೆ ಇವರ ನೇತೃತ್ವದ ತಂಡ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹದ್ದು ಅಡಗಿ ಕುಳಿತಿರುವಂತಹ ದುಷ್ಕೃತ್ಯ ಮಾಡಿದಂತಹ ಆರೋಪಿಗಳನ್ನ ಹಾಗೆ ಯಾರು ಶಂಕಿತರಿದ್ದಾರೆ ಅವರನ್ನ ಕೂಡ ಹುಡುಕುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ 54 ಮಂದಿಯನ್ನ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುವಂತಹದ್ದು ಈ 54 ಮಂದಿಯನ್ನ ರಾಮನಗರ ಜೈಲಿಗೆ ಶಿಫ್ಟ್ ಮಾಡುವಂತಹ ಒಂದಷ್ಟು ಪ್ಲಾನ್ಗಳು ಕೂಡ ಇರುವಂತಹದ್ದು ಅದರ ಜೊತೆಗೆ ಅಲ್ಲಿರುವಂತಹ ರಾಮನಗರದಲ್ಲಿ ಇರುವಂತಹ ಜಿಲ್ಲಾ ಕೇಂದ್ರ ಕಾರಾಗೃಹ ಏನಿದೆ ಅಲ್ಲಿರುವಂತಹ ಕೈದಿಗಳು ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಕಾಸ್ ರಾಮನಗರದಲ್ಲಿ ಯಾವುದೇ ರೀತಿಯಾದಂತಹ ಕೊರೋನಾ ಪಾಸಿಟಿವ್ ಕೇಸಸ್ಗಳು ಕೂಡ ಇಲ್ಲ ಹಾಗಾಗಿ ಬೆಂಗಳೂರಿನಿಂದ ಬರುವಂತಹ ಕೈದಿಗಳಿಗೆ ಇಲ್ಲಿ ಅವಕಾಶ ಕೊಡಬಾರ್ದು ನಮ್ಮನ್ನು ಇಲ್ಲಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನುವಂತಹ ಒಂದಷ್ಟು ವಿರೋಧಗಳನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂತಹದ್ದು ಇನ್ನು 50 ಜನರನ್ನ ಹುಡುಕುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ನಿನ್ನೆ ತಡರಾತ್ರಿಯೂ ಕೂಡ ಪೊಲೀಸ್ ಠಾಣೆಯ ಎದುರು ಅವರ ಕುಟುಂಬಸ್ಥರು ಏನು ವಶಕ್ಕೆ ಪಡೆದಂತಹ ಶಂಕಿತರೇನಿದ್ದಾರೆ ಅವರ ಕುಟುಂಬಸ್ಥರು ಕೂಡ ಬಂದು ಸ್ಟೇಷನ್ ಮುಂದೆ ಅಳಲನ್ನು ತೋಡಿಕೊಂಡ್ರು ಅಂದರೆ ನಮ್ಮ ಕುಟುಂಬದವರು ಏನೂ ಮಾಡಿಲ್ಲ ನನ್ನ ಗಂಡ ಆಗಲಿ ಅಥವಾ ನನ್ನ ಮಗನಾಗಲಿ ಅವನಿಗೆ ಮೆಡಿಸಿನ್ಗೆ ಕಳಿಸಿದ್ದೆ ಹಾಗೆ ಹೀಗೆ ಅನ್ನುವಂತಹ ಕಥೆಗಳನ್ನು ಹೇಳ್ತಾ ಸ್ಟೇಷನ್ ಮುಂದೆ ಗೋಗರಿತಾ ಇದ್ರು ಆದರೆ ಇದಕ್ಕೆಲ್ಲವೂ ಕೂಡ ತನಿಖೆಯ ಬಳಿಕವೇ ಉತ್ತರ ಸಿಗಲಿದೆ ಅನ್ನುವಂಥದ್ದನ್ನು ಪೊಲೀಸರು ಹೇಳಿ ಕಳಿಸಿರುವಂಥದ್ದು ಇನ್ನು ಎಂದಿನಂತೆ ಪಾದರಾಯನಪುರದಲ್ಲಿ ವಾಹನ ಸಂಚಾರ ಕೂಡ ಇರುವಂತಹದ್ದು ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ಗಳು ಕೂಡ ಕಾಣ್ತಾ ಇಲ್ಲ ಹಾಗೆ ಇಲ್ಲಿರುವಂತಹ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ನೆನ್ನೆ ಬಂದ್ರು ಹೋದ್ರು ಅಷ್ಟೇ ಬಿಟ್ರೆ ಇವತ್ತು ಬಂದು ಇಲ್ಲಿರುವಂತಹ ಜನರಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನ ಯಾವೊಬ್ಬ ದೊಣ್ಣೆ ನಾಯಕ ಕೂಡ ಮಾಡ್ತಾ ಇಲ್ಲ ಅದು ಇಮ್ರಾನ್ ಪಾಷಾ ಆಗಲಿ ಅಥವಾ ಜಮೀರ್ ಅಹ್ಮದ್ ಆಗಲಿ ಸೊ ಈ ರೀತಿಯಾದಂತಹ ಬೇಜವಾಬ್ದಾರಿತನದ ನಾಯಕರಿರೋದ್ರಿಂದಲೇ ಈ ಕ್ಷೇತ್ರದ ಪರಿಸ್ಥಿತಿ ಇವತ್ತು ಹೀಗೆ ಇರುವಂತಹದ್ದು ಶ್ವೇತಾ ಓಕೆ ಈಗ ಅಲ್ಲಿನ ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂದ್ರೆ ಕೆಲವೊಂದಷ್ಟು ಮಂದಿಯನ್ನ ಕ್ವಾರಂಟೈನ್ ಗೆ ಕಳಿಸಬೇಕು ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ ಇರುವಂತಹ ಜನ ಹಾಗೇನೇ ಚಿಕಿತ್ಸೆ ಮತ್ತೆ ಕ್ವಾರಂಟೈನ್ ಗೆ ಜನರ ಸಹಕಾರ ಯಾವ ರೀತಿ ಇದೆ ಮೊನ್ನೆ ಕಂಪೇರ್ ಮಾಡಿದ್ರೆ ಖಂಡಿತ ಶ್ವೇತಾ ಈಗಾಗಲೇ 40 ಕ್ಕೂ ಹೆಚ್ಚು ಜನರನ್ನ ಮೊನ್ನೆ ಕ್ವಾರಂಟೈನ್ ಗೆ ತೆಗೆದುಕೊಂಡು ಹೋಗಲಾಗಿತ್ತು ಈಗ आशा कार्यकर्तेयरु हागे बीबीएमपी सिब्बंदिगळु कूड स्थळक्के बर्ता इरुवंतद्दु प्रमुखवागि इल्ली प्रतिनित्य याव रीतियागि ग्यादर आग्तारो बीबीएमपि सिब्बंदि अदे रीतियागि इवत्तु कूड ग्यादर आगिरुवंतद्दु ಹಾಗೆ ಅವರನ್ನು ಕರೆದುಕೊಂಡು ಹೋಗೋದಕ್ಕೂ ಕೂಡ ಇಲ್ಲೊಂದು ಟಿಟಿ ವಾಹನ ಕೂಡ ನಿಂತಿದೆ ಇದರಲ್ಲಿ ಬಿಬಿಎಂಪಿ ಸಿಬ್ಬಂದಿ ಅದರ ಜೊತೆಗೆ ಆಶಾ ಕಾರ್ಯಕರ್ತೆಯರನ್ನು ಕೂಡ ಕರೆದುಕೊಂಡು ಹೋಗಿ ಕ್ವಾರಂಟೈನ್ ಮಾಡುವಂತದ್ದು ಅದರ ಜೊತೆಗೆ ಯಾರೆಲ್ಲರೂ ಕೂಡ ಈ ರೀತಿಯಾಗಿ ಶಂಕಿತರು ಇರ್ತಾರೋ ಅಂತವರನ್ನು ತೆಗೆದುಕೊಂಡು ಹೋಗಿ ಕ್ವಾರಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕ್ರಮಗಳನ್ನು ಕೂಡ ಈಗ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು ಇನ್ನೂ ಕೂಡ ಪ್ರಕ್ರಿಯೆ ಆರಂಭ ಆಗಿಲ್ಲ ಇನ್ನೂ ಕೆಲವೇ ಕ್ಷಣಗಳಲ್ಲಿ ವಾಹನಗಳು ಕೂಡ ಇಲ್ಲಿಂದ ಹೊರಡುತ್ತೆ ಯಾರೆಲ್ಲರೂ ಕೂಡ ಕ್ವಾರಂಟೈನ್ ಅಗತ್ಯತೆಗಳಿದೆಯೋ ಯಾರನ್ನ ಕ್ವಾರಂಟೈನ್ ಮಾಡುವಂತಹ ಅವಶ್ಯಕತೆ ಇದೆಯೋ ಅಂತವರನ್ನ ಕೂಡ ಗುರುತಿಸಿ ಅವರನ್ನ ಪ್ರೈಮರಿ ಕಾಂಟ್ಯಾಕ್ಟ್ ಇರುವಂತವರನ್ನ ಕೂಡ ಈಗಾಗಲೇ ತೆಗೆದುಕೊಂಡು ಹೋಗುವಂತಹ ಕೆಲಸಗಳು ಕೂಡ ಆಗಬೇಕಾಗಿರುವಂತದ್ದು ಶ್ವೇತಾ